Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ, ಶ್ರೀ ಏನು ಹೇಳಿದ್ರು ನಂಬ್ತಿ ಅಲ್ವಾ? ಇದ್ರಲ್ಲಿ ನಮ್ದೇ ಇರೋಕೆ ಏನಿದೆ? ಅರ್ಥ ಆಗ್ಲಿಲ್ಲ. ಏನಿಲ್ಲ ಬಿಡು, ಏನು ಹೇಳಬೇಕು ಅಂತ ಇದ್ದೆ. ಏನು ಈ ವಿಷಯನ? ನಾನಿನ್ನೂ ಅವನ ಹತ್ರನೂ ಹೇಳಿಲ್ಲ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಸಹ ಪ್ರೀತಿಲೆಲ್ಲ ಬೀಳ್ತೀನಿ ಅಂತ. ಅಣ್ಣಯ್ಯ, ನಾನು ಮತ್ತೆ ಶ್ರೀ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದೀವಿ. ಇದನ್ನ ಯಾರ ಹತ್ರ ಹೇಳ್ಕೊಂಡಿಲ್ಲ ಅಂದ್ರು ನಿನ್ನ ಹತ್ರ ಹೇಳಲೇಬೇಕು ಅನ್ನೋ ಹಠ. ಅವ್ರಿಗೂ ಇರಕ್ಕೆ ಹೇಳ್ದೆ, ಆದರೆ ಅವ್ರು ಬ್ಯುಸಿ ಇದ್ದಾರೆ. ಶ್ರೀ ತುಂಬ ಒಳ್ಳೆ ಹುಡುಗಾನೆಯ, ಯಾರ ತಂಟೆಗೂ ಹೋಗಲ್ಲ, ಯಾವ ಕೆಟ್ಟ ಚಟನೂ ಇಲ್ಲ. ಹೌದು, ನೋಡಕ್ಕೆ ಸ್ವಲ್ಪ ಖಡಕ ಕಾಣ್ತಾರೆ, ಆದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್. ಯಾರಾದ್ರೂ ಗದ್ರು ಮಾತಾಡಿದ್ರು ಇವರೇ ಸಾರಿ ಕೇಳ್ಬಿಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನೆಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ನನಗೆ ಅವ್ರ ಈ ಗುಣಗಳೆಲ್ಲ ತುಂಬಾನೇ ಇಷ್ಟ ಆಯ್ತು ಅಣ್ಣಯ್ಯ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅವನ ಹತ್ರ ಹೇಳೋಣ ಅನ್ಕೊಂಡಿದ್ದೀನಿ. ಸ್ನೇಹ, ನೀವ್ ಯಾವುದೇ ಸಂದರ್ಭದಲ್ಲೂ ಅಣ್ಣ ಏನ್ ವಿಚಾರಣ ಸ್ನೇಹಂಗ್ ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ಅಣ್ಣಯ್ಯ, ಯಾಕಣ್ಣಯ್ಯ ಏನು ಮಾತಾಡ್ತಾನೆ ಇಲ್ಲ? ನೀನು ಏನಾದ್ರೂ ಹೇಳೋ. ಮೊದಲು ಎಕ್ಸಾಮ್ ಕಡೆ ಗಮನ ಕೊಡಿಸ್ತೀಯ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಶ್ರೀ ಜೊತೆ ಓಡಾಡೋದಾಗಲಿ ಅವನ ಜೊತೆ ಮಾತಾಡೋದಾಗಲಿ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡು. ಅಂದರೆ ನಾನು ಮಾಡ್ತಿರೋದು ತಪ್ಪು ಅಂತ ಅನಿಸ್ತಿದ್ಯಾ ನಿಂಗೆ? ತಪ್ಪು ಸರಿ, ನನಗಿಂತ ನಿನಗೆ ತುಂಬ ಚೆನ್ನಾಗುತ್ತು. ನೀನೇ ಒಳ್ಳೆ ನಿರ್ಧಾರ ತಗೋತೀಯ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಏನು ಮಾಡಬೇಕೋ ನಾನು ಮಾಡ್ತೀನಿ. ಆಲ್ ದಿ ಬೆಸ್ಟ್. ನನಗೂ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ಅಣ್ಣ. ಸ್ನೇಹ ಈ ವಿಚಾರದಲ್ಲಿ ತುಂಬ ಗಟ್ಟಿಯಾಗಿದ್ದಾಳೆ. ಇವಳ ಹತ್ರ ಮಾತಾಡಿ ಪ್ರಶ್ನೆ ಇಲ್ಲ, ಮಾತಾಡೋ ಹತ್ರ ಮಾತಾಡಬೇಕು. ಸ್ನೇಹ, ಬಿಡುವು ಮಾಡ್ಕೊಂಡು ಮನೆ ತಗೋಪ್ಪ. ಬರ್ತೀನಮ್ಮ. ನೀ ಹಂಗ ಅಂತ್ಯ ಆಟೆಯ ಬರಕೆ ಇಲ್ಲ ಅಂತ್ಯಾ? ಇಲ್ಲ ಪಲ್ಲವಿ, ಈ ಸಲ ಖಂಡಿತ ಬರ್ತೀನಿ. ಸ್ನೇಹ, ನಂಗಂತೂ ಮನೆಯಾಗಿದ್ದು ಇದ್ದು ಸಾನೆ ಬೋರ್ ಆಗ್ಬಿಟ್ಟದೆ. ಏನಾನ ಕ್ಲಾಸ್ಗೆ ಹೋಯ್ತೀನಿ ಅಂದ್ರೆ ಅವ್ವ ಬಿಡಕ್ಕೆ ಇಲ್ಲ ಅಂತಾಳೆ. ಯಾಕಮ್ಮ? ಏಯ್, ಇವಳು ಊರು ಸುತ್ತಬೇಕು, ಓದೋದು ಗೀದೋದೆಲ್ಲ ಬರಕ್ಕಿಲ್ಲ ಅವಳಿಗೆ, ಸುಮ್ಮನೆ ಹಂಗಂತಾಳ ಅಟ್ಟೆಯ. ಅಮ್ಮ ನೀವು ಹೊರಡಿ, ನಾ ಕಾರ್ ತಗೊಂಬರ್ತೀನಿ. ಸರಿ ಕಣಪ್ಪ. ಸ್ನೇಹ ಬರ್ತಿ. ಸ್ನೇಹ ಕೇಳು. ಇರಕ್ಕ ನೀನು? ಸ್ನೇಹ ಅಕ್ಕ, ಸ್ನೇಹ ಅಕ್ಕ. ಏನೇ, ಯಾಕೆ ಹಿಂಗೆ ಕೂಗ್ತಿದ್ಯಾ? ಅಕ್ಕ ವಾಪಸ್ ಹೋಗ್ತಾಳಂತೆ. ವಾಪಸ್ಸಾ? ಯಾಕಕ್ಕ? ಅತ್ತೆ ಮುಂಗೆ ಹಬ್ಬಕ್ಕೆ ಹೋಗ್ಬತ್ತೀನಿ ಅಂತ ಆಟೆ ಹೇಳಿದ್ದು, ತಡ ಆದ್ರೆ ಕಷ್ಟ ಆಯ್ತದೆ. ಅದಕ್ಕೆ ಇವತ್ತೇ ಹೊರಡ್ಬೇಕು ಅಂತ ಏನಿಲ್ವಲ್ಲ.
ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೊರಟ್ರೆ ಆಯಿತು. ಅಕ್ಕ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ವಿ ಬ್ಯಾಡ, ಅತ್ತೆಮ್ಮ ಏನನ್ನ ಅನ್ಕೊಳ್ತಾರೆ, ನಾನು ಹೋಗಿ ಅವಂಗೆ ಹೇಳ್ಬಿಟ್ಟು ಬರ್ತೀನಿ. ನಿಂತ್ಕೊಳಕ್ಕ, ನಿಮ್ಮ ಅತ್ತೆ ಹತ್ರ ಮಾತಾಡಿ, ಅವ್ರು ಓಕೆ ಅಂದರೆ ನಿಂಗೆ ಓಕೆ ತಾನೆ. ಅಕ್ಕ ನೀನು ಅವ್ರ ಹತ್ರ ಫೋನ್ ಮಾಡಿ ಹೇಳು. ಹ್ಞೂ ನಾನು ಮಾತಾಡ್ತೀನಿ. ಸ್ನೇಹ ಬ್ಯಾಡವಿ, ನಾವು ಹೊಳ್ತೀವಿ. ಅಯ್ಯೋ ನೀನು ಸುಮ್ಮನಿರಕ್ಕ, ಹಬ್ಬಕ್ಕೆ ಅಂತ ಬಂದು ಒಂದೇ ದಿನಕ್ಕೆ ವಾಪಸ್ ಹೋಗ್ತೀನಿ ಅಂದರೆ ಹೇಗೆ ಹೇಳು? ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ಹ್ಞೂ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು, ಇರು. ಹಲೋ. ಹಲೋ ಅತ್ತೆ, ನಾನು ಸ್ನೇಹ ಮಾತಾಡ್ತಿದ್ದೀನಿ. ಬಿಜಿ ಇದ್ರಾ? ಇಲ್ಲ ಹೇಳಮ್ಮ. ಕಾನು ನಾಜೂಕಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ನೋಡು. ಏನಿಲ್ಲ, ನಿಮ್ಮನ್ನು ಹಬ್ಬಕ್ಕೆ ಕರ್ಕೊಂಡು ಬರಬೇಕಿತ್ತು ಅಂತ ಅವ್ವ ಹೇಳ್ತಿದ್ಲು. ಓ ಹಾಗಂದ ನಿಮ್ಮವ್ವ? ಹ್ಞೂ ಅತ್ತೆ, ನೀವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಹಾಕೊಂಡಿರಲಿಲ್ಲ ಅಂದರೆ ನಾನು ನಿಮ್ಮನ್ನು ಕರೀತಿದ್ದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರಾ? ಹಾಂ. ಮುರಳಿ ಮತ್ತೆ ಸಹನ ಹೊರಟ್ರ? ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಈಗ ಹೇಗಿದ್ರು ಲೇಟ್ ಆಗಿದೆ. ಇವತ್ತು ರಾತ್ರಿ ಅವ್ರು ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಹೊರಡ್ತಾರೆ. ಅಂದ್ರೆ ಮುರಳಿ ಬಾಬಾ ಸೀದಾ ಕಾಲೇಜ್ಗೆ ಹೋಗ್ತಾರೆ, ಅಕ್ಕನ ನಾನು ಮನೆಗೆ ಡ್ರಾಪ್ ಮಾಡ್ತೀನಿ. ನಿಮಗೊಂದು ಮಾತು ತಿಳಿಸೋಣ ಅಂತ ಫೋನ್ ಮಾಡಿದೆ. ನಿಮಗೆ ಓಕೆ ಅಲ್ವಾ? ನಾಳೆ ನಾನು ಅಕ್ಕನ ಕರ್ಕೊಂಡು ಬರ್ತೀನಿ, ನಾಳೆ ಸಿಗೋಣ. ಹ್ಞೂ ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.